ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಎರಡನೇ ಹಂತದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಏಪ್ರಿಲ್ 30ರಂದು ನಡೆಯಲಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ರಾಮಕೃಷ್ಣ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 921 ಲಸಿಕಾ ಕೇಂದ್ರಗಳಿದ್ದು ಈ ಬಾರಿ 1,64,965 ಮಕ್ಕಳು ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಪ್ರಯಾಣದಲ್ಲಿ ಮಕ್ಕಳನ್ನು ತಲುಪುವ ಉದ್ದೇಶದಿಂದ 9 ಮೊಬೈಲ್ ಟೀಮ್ ಹಾಗೂ 17 ಟ್ರಾನ್ಸಿಟ್ ಬೂತ್ಗಳನ್ನು ತೆರೆಯಲಾಗಿದೆ ಎಂದರು. ಅಲ್ಲದೆ ಪೋಲಿಯೋ ಲಸಿಕಾ ಕೇಂದ್ರಗಳಿಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿಸಿಕೊಳ್ಳುವಂತೆ ಆರೋಗ್ಯಾಧಿಕಾರಿ ರಾಮಕೃಷ್ಣ ರಾವ್ ಮನವಿ ಮಾಡಿಕೊಂಡರು. ಜಿಲ್ಲೆಯಲ್ಲಿ ಯಾವುದೇ ಮಗು ಬಿಟ್ಟು ನಮ್ಮ ಸುತ್ತಿನಲ್ಲಿ ನಾವು ಹಾಕಿದಾಗ ಸುಮಾರು 3.05% ಸಾಧನೆಯಾಗಿದೆ. ನಮ್ಮ ಚಿಂತನೆ ಏನಂತಂದರೆ ಈ ಬಾರಿ ಕೂಡ ಯಾವುದೇ ಮಗುವನ್ನು ಬಿಟ್ಟು ಹೋಗದೆ ಎಲ್ಲ ಆ ದಿವಸ ಪಂಚಪದ ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಹೆತ್ತವರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನು 0-5 ವರ್ಷದ ಮಕ್ಕಳನ್ನು ಬೂತಿ ಕರ್ಕೊಂಡು ಬಂದು ಹಾಕಿಸಬೇಕು ಲಸಿಕೆಯನ್ನು. ಎರಡು ಹನಿ ಮತ್ತು ಇದೆಲ್ಲರಿಗೂ ಇದರ ಅನುಭವ ಇದೆ, ಗೊತ್ತಿದೆ, ತಿಳಿದಿದೆ. ವಿದ್ಯಾವಂತ ಅಥವಾ ಭಾಳಷ್ಟು ಬುದ್ಧಿವಂತರಿರುವಂಥ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಮಗು ಬಿಟ್ಟು ಹೋಗದಕ್ಕೆ ನಾವು ಎಲ್ಲರಿಗೂ ವಿಶೇಷವಾದ ಪ್ರಯತ್ನಗಳಾಗಬೇಕು. ಹಾಗೆ ಮಾಹಿತಿಯನ್ನು ತಾವೆಲ್ಲ ತಮ್ಮ ತಮ್ಮ ಪತ್ರಿಕೆಯಲ್ಲಿ ನಿಮ್ಮಲ್ಲಿ ನಾನು ವಿಶೇಷವಾಗಿ ನಿಮ್ಮಂತೆ ನಾನು ಕೊಡ್ತಾ ಇದ್ದೇನೆ. ಮತ್ತೆ ಈಗಾಗಲೇ ನಾವು ಈ ಹಿಂದೆ ನಡೆದ ಹಾಗೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 921 ಬೂತ್ಗಳು 726 ಬೂತ್ಗಳನ್ನು ನಾವು ಈಗಾಗಲೇ ಕೆಲಸ